ಎನ್ಐಎ ತನಿಖೆ ಮೇಲೆ ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುವ ವಿಶ್ವಾಸವಿದೆ. ನ್ಯೂಸ್ 18ಗೆ ಪ್ರವೀಣ್ ಪತ್ನಿ ನೂತನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಡಮ್, ಇವಾಗ ಈ ಪ್ರವೀಣ್ ಕೇಸ್ ಏನಿದೆಯೋ, ಇವಾಗ ನಿಮ್ಮ ಪತಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆಯೋ, ಈಗ ಎನ್ಐಎಗೆ ಈ ಕೇಸನ್ನ ವರ್ಗಾವಣೆ ಮಾಡಿದೆ, ಈಗ ಏನು ಹೇಳ್ತೀರಾ, ನಿಮ್ಮ ರಿಯಾಕ್ಷನ್ ಹೇಗಿದೆ? ಎನ್ಐಎ ಮೇಲೆ ನಂಬಿಕೆ ಇಟ್ಟಿರ್ತೇನೆ ಮ್ಯಾಮ್ ನಾನು. ಆರೋಪಿಗಳು ಯಾರು ಅವರನ್ನು ಹಿಡಿದು ಅವರು ಒಂದು ಶಿಕ್ಷೆ ಆಗ್ಬೇಕು. ಹಿಂದೆ ಇನ್ನು ಮುಂದೆ ಯಾರಿಗೂ ಆಗ್ಬಾರ್ದು, ಇದಕ್ಕಿಂತ ಮುಂದೆ ಯಾರಿಗೂ ಆತರ ಶಿಕ್ಷೆ ಆಗಿರ್ಬಾರ್ದು. ಆತರ ಶಿಕ್ಷೆ ಆದ್ರೆ ಮುಂದೆ ನಾವು ತಲೆ ನಡಿಬೋದು. ನಾವು ಅಂದ್ರೆ ಹಾಗಿದ್ರೆ ನಿಮ್ಗೆ ಎನ್ಐಎ ಮೇಲೆ ನಂಬಿಕೆ ಇದೆ, ಸೊ ನ್ಯಾಯ ಸಿಗುತ್ತೆ ಅಂತ ನಿಮ್ಮ ನಂಬಿಕೆ ಇದೆ? ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ, ನೀವದನ್ನ ಬದಲಾಯಿಸಿ. ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಮೂಲಕ ನೀವು ಸರ್ಕಾರಕ್ಕೆ ಏನು ಒತ್ತಡವನ್ನ ಹೇರೋದಕ್ಕೆ ಬಯಸ್ತೀರಾ ಮೇಡಮ್? ಎನ್ಐಎಗೆ ಏನು ಬೇಕೋ ಆ ಸಪೋರ್ಟ್ ಸರ್ಕಾರ ಮಾಡಬೇಕು, ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿ ಕೊಡಬೇಕು, ಅವರಿಗೆ ತನಿಖೆಗೆ ಯಾವುದೆಲ್ಲ ವ್ಯವಸ್ಥೆ ಬೇಕು ಆ ವ್ಯವಸ್ಥೆಯನ್ನು ಸರ್ಕಾರ ಒಪ್ಪಿಸಿ ಕೊಡ್ಬೇಕು ಅವರಿಗೆ. ಇವಾಗ ನಿಮ್ಮನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಏನಾದ್ರೂ ಮಾತುಕತೆ ನಡೀತಾ, ಅವಾಗ ಏನಾದ್ರೂ ಭರವಸೆಯನ್ನ ಕೊಟ್ರ, ಅಥವಾ ನೀವೇ ಏನಾದ್ರೂ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರ? ನಾವು ಪ್ರಸ್ತಾಪ ಮಾಡಿದ್ರೆ ಅವರು ಭರವಸೆ ಕೊಟ್ಟಿದ್ದಾರೆ ನನಗೆ. ಆರೋಪಿಯನ್ನು ಹಿಡಿದು ಅವರಿಗೆ ಬೇಕಾದ ಶಿಕ್ಷೆಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಎನ್ಐಎ ಮೇಲೆ ನಂಬಿಕೆ ಇಟ್ಟಿರ್ತೇನೆ. ನನ್ನ ಗಂಡನಿಗೆ ಹೀಗೆ ಮಾಡಿದವರಿಗೆ ಒಂದು ಶಿಕ್ಷೆ ಕೊಡ್ತಾರೆ ಅಂತ ಹೇಳುವ ನಂಬಿಕೆ ಉಂಟು. ಅವರು ಶಿಕ್ಷೆ ಕೊಟ್ರೆ ನನ್ನ ಗಂಡನ ಆತ್ಮಕ್ಕೂ ಶಾಂತಿ ಸಿಕ್ಕ ಹಾಗೆ. ಹಂಗಂದ್ರೆ ಇದು ಕರೆಕ್ಟ್ ಆಂಗಲ್ ನಲ್ಲಿ ತನಿಖೆ ಆಗತ್ತೆ, ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ನೀವು ವ್ಯಕ್ತಪಡಿಸ್ತಿದ್ದೀರಾ? ಓಕೆ, ಧನ್ಯವಾದಗಳು. ಇದೀಗ ಪ್ರವೀಣ್ ಪತ್ನಿ ನೂತನ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಇವಾಗ ಎನ್ಐಎ ತನಿಖೆ ಮೇಲೆ ನಮ್ಗೆ ನಂಬಿಕೆ ಇದೆ, ನಮ್ಗೆ ನ್ಯಾಯ ಸಿಗುವಂತಹ ವಿಶ್ವಾಸವಿದೆ ಅಂತ ನ್ಯೂಸ್ 18ಗೆ ಪ್ರವೀಣ್ ಪತ್ನಿ ನೂತನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿಯ ಕೃತ್ಯಗಳು ಇಲ್ಲಿಗೆ ನಿಲ್ಲಬೇಕು, ಸರ್ಕಾರ ಕೂಡಲೇ ಕ್ರಮವನ್ನ ಕೈಗೊಳ್ಬೇಕು, ಕಠಿಣ ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ಈ ರೀತಿಯಾದಂತಹ ಹತ್ಯೆಗಳು ನಿಲ್ಲುತ್ತೆ. ನ್ಯೂಸ್ 18ಗೆ ಪ್ರವೀಣ್ ಪತ್ನಿ ನೂತನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಮ್ಯುನಿಕೇಶನ್ ಮಾಡಿ ಪ್ರವೀಣ್ನ ಹತ್ಯೆ ಕೇಸು ಶಂಕಿತವಾಗಿ ಆರ್ಗನೈಸ್ ಕ್ರೈಮು ಮತ್ತು ಅಂತಾರಾಜ್ಯ ವಿಚಾರ ಇರೋದ್ರಿಂದ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಲೇಟೆಸ್ಟಾಗಿ ಇನ್ವೆಸ್ಟಿಗೇಷನ್ ಏನು ಮಾಹಿತಿ ಇದೆ ಅದನ್ನೆಲ್ಲ ಪಡ್ಕೊಳ್ಳೋಕೆ ಹೇಳಿದ್ದೇನೆ ಮತ್ತು ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡ ಮೇಲೆ ನಾನು ಅವ್ರಿಗೆ ಒಂದು ಲೆಟರ್ನ ಬ್ರೇಕ್ ಹೇಳಿದ್ದೀನಿ. ಇದನ್ನು ಎನ್ಐಎ ಕೊಡಬೇಕಂತ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದು ಹೋಮ್ ಡಿಪಾರ್ಟ್ಮೆಂಟು ಕಮ್ಯುನಿಕೇಷನ್ ಮಾಡ್ತಾರೆ. ಪ್ರವೀಣ್ನ ಹತ್ಯೆ ಕೇಸು ಶಂಕಿತವಾಗಿ ಆರ್ಗನೈಸ್ ಕ್ರೈಮು ಮತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇದೀಗ ಪ್ರವೀಣ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ ಅನ್ನ ಎನ್ಐಎಗೆ ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿರುವಂತದ್ದು, ಹಾಗಿದ್ರೆ ಇದನ್ನ ದಿಢೀರ್ ಅಂತ ಎನ್ಐಎಗೆ ವರ್ಗಾವಣೆ ಮಾಡಿದ್ ಯಾಕೆ, ಪ್ರಮುಖ ಕಾರಣಗಳೇನು? ಚೈತ್ರ, ಖಂಡಿತವಾಗ್ಲೂ ಈ ಏನು ಪ್ರವೀಣ ಹತ್ಯೆ ಕೇಸ್ ಏನಿದೆ ಅದನ್ನ ಎನ್ಐಎಗೆ ವರ್ಗಾವಣೆ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ, ಜೊತೆಗೆ ಸಿಎಂ ಖುದ್ದಾಗಿ ಪ್ರವೀಣ್ ಸೂದ್ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಪ್ರವೀಣ್ ಸೂದ್ ಜೊತೆಗೆ ಸಾಕಷ್ಟು ಮಾತುಕತೆಯನ್ನು ನಡೆಸಿ ಎಲ್ಲಾದ್ರೂ ತನಿಖೆಯಲ್ಲಿ ಏನಾದರೂ ಏರುಪೇರು ಉಂಟಾಗುತ್ತಾ ಏನಾದರೂ ಎನ್ಐಎಗೆ ವಹಿಸಿದ್ರೆ ಅಥವಾ ಎಲ್ಲ, ಯಾಕಂದ್ರೆ ಈಗಾಗಲೇ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ ಜೈಲನ್ನು ಕೂಡ ಅಂಟಿರ್ತಕ್ಕಂಥದ್ದು, ಜೊತೆಗೆ ಮಂಗಳೂರಿನ ಪರಿಸ್ಥಿತಿ ಸಾಕಷ್ಟು ಉದ್ವಿಗ್ನ ಆಗಿರೋದ್ರಿಂದ ಈ ಕೇಸಿಗೆ ಎಲ್ಲಾದರೂ ತಿರುವು ಇರ್ಬೋದಾ ಇಲ್ವಾ ಅನ್ನೋ ರೀತಿಯಲ್ಲಿ ಸಂಪೂರ್ಣ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಖುದ್ದಾಗಿ ಬಸವರಾಜ ಬೊಮ್ಮಾಯಿ ಅವರೇ ಚೀಫ್
ಸೆಕ್ರೆಟರಿ ಹೇಳಿ ಆ ಒಂದು ಲೆಟರ್ ಅನ್ನು ಕೂಡ ಈಗ ಎನ್ಐಎಗೆ ಬರೆಸಿರ್ತಕ್ಕಂಥದ್ದು, ಜೊತೆಗೆ ಎನ್ಐಎಗೆ ತನಿಖೆಗೆ ನಾವು ಈಗಾಗಲೇ ಆ ಲೆಟರ್ ಅನ್ನು ಕೂಡ ಕೊಡ್ತಾ ಇದ್ದೇವೆ ಅನ್ನೋದು ಕೂಡ ಮಾಧ್ಯಮಗಳ ಮುಂದೆ ಸಿಎಂ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಸದ್ಯಕ್ಕೆ ಸ್ಥಳದಲ್ಲಿ ಈಗಿದ್ದೀವಿ ಅಂದ್ರೆ ಸ್ಥಳದಲ್ಲಿ ಅಂದ್ರೆ ಫಾಸಿಲಿನ ಮರ್ಡರ್ನ ಸ್ಥಳದಲ್ಲಿ ನಾವಿದ್ದೀವಿ. ಸದ್ಯಕ್ಕೆ ಪ್ರವೀಣಿನ ಹತ್ಯೆ ಕೇಸ್ಗೆ ನೋಡೋದಾದ್ರೆ ಇನ್ನ ಕೇವಲ ಇಬ್ಬರು ಆರೋಪಿಗಳು ಮಾತ್ರ ಸಿಕ್ಕಿರೋದ್ರಿಂದ, ಅದರಲ್ಲೂ ಕೂಡ ಒಬ್ಬ ಮೂಡುಬಿದ್ರೆ ಹಾಗೂ ಬೇರೆ ಕೇರಳ ಕಡೆಯಿಂದ ಬಂದು ಕೊಲೆ ಮಾಡಿರೋದಂತ ಕೂಡ ಗೊತ್ತಾಗಿರೋದ್ರಿಂದ, ಇದು ಬೇರೆ ರಾಜ್ಯದಿಂದ ಲಿಂಕ್ ಇರೋದ್ರಿಂದ ನಮ್ಮ ತಂಡದ ಪೊಲೀಸರಿಗೆ ಅವ್ರು ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಥವಾ ಸಾಕ್ಷ್ಯಾರೋಪಗಳನ್ನ ನಾಶ ಪಡ್ತಾರೋ ಇಲ್ವೋ, ಇದನ್ನ ನಾವು ಎನ್ಐಎಗೆ ತನಿಖೆಯನ್ನು ಕೊಟ್ಟರೆ ಉತ್ತಮ ಮಟ್ಟದಲ್ಲಿ ತನಿಖೆ ಆಗುತ್ತೆ ಅನ್ನೋದು ಕೂಡ ಸಿಎಂ ಸ್ಪಷ್ಟಪಟ್ಟಿರ್ತಕ್ಕಂಥದ್ದು. ಇನ್ನ ಎನ್ಐಎಗೆ ಕೊಟ್ಟಾದ ನಂತರ ಪ್ರತಿಯೊಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಅವ್ರು ಓಡಾಡುವಂತ ಮಾಫಿಂಗ್ ಅನ್ನು ಮಾಡುವಂತದ್ದಾಗಿರ್ಬೋದು, ಸಿಸಿಟಿವಿ ಪರಿಶೀಲನೆಯಿಂದ ಆಗಿರ್ಬೋದು, ಜೊತೆಗೆ ಅವರು ಯಾವ ವೆಹಿಕಲ್ ಅನ್ನು ಯೂಸ್ ಮಾಡಿದ್ದಾರೆ, ಸಿಸಿಟಿವಿ ಕ್ಯಾಮ್ರಾಗಳಾಗಿರ್ಬೋದು, ಪ್ರತಿಯೊಂದು ಕೂಡ ತನಿಖೆಯಲ್ಲ ನಡೆಸಿ ಆರೋಪಿಗಳನ್ನ ವಶಕ್ಕೆ ಪಡೆದು ಸಂಪೂರ್ಣವಾಗಿ ವಿಚಾರಣೆಯನ್ನು ಕೈಗೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಶಿವಮೊಗ್ಗದಲ್ಲಿ ಕೂಡ ಹರ್ಷ ಏನೊಂದು ಕೊಲೆ ಕೇಸ್ ಆಗಿತ್ತು, ಅದನ್ನು ಕೂಡ ತನಿಖಾ ಎನ್ಐಎ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಏನ್ ಕೊಟ್ಟಿದ್ರು ಅದರಲ್ಲೂ ಕೂಡ ಹರ್ಷ ಕೈದಿಗಳು ಸುಮಾರು 11-12 ಜನ ಏನಿದ್ದಾರೆ ಅವರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ಅವರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಸೊ ಇದರ ಬೆನ್ನಲ್ಲೇ ಯಾರು ಕೂಡ ಕಾನೂನು ರೀತಿಯಲ್ಲಿ ತಪ್ಪಿಸಿಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ, ಕಾನೂನಿಗೆ ತಲೆ ಬಾಗ್ಬೇಕು ಅನ್ನೋ ರೀತಿಯಲ್ಲಿ ಈಗ ಪ್ರವೀಣ್ ಹತ್ಯೆ ಕೇಸನ್ನು ಕೂಡ ಎನ್ಐಎಗೆ ಕೊಟ್ಟಿರ್ತಕ್ಕಂಥದ್ದು. ಚೈತ್ರ ಓಕೆ ಮಂಜುನಾಥ್, ಇದೀಗ ಎನ್ಐಎ ತನಿಖೆ ಹೇಗಿರುತ್ತೆ, ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ, ಯಾವ ರೀತಿ ಅಲರ್ಟ್ ಆಗಿದ್ದಾರೆ ಪೊಲೀಸರು? ಚೈತ್ರ, ಮೊದಲನೇಗೆ ಸಿಎಂ ಬೊಂಬಾಯಿ ಅಥವಾ ಚೀಫ್ ಸೆಕ್ರೆಟರಿಯಿಂದ ಏನೊಂದು ಲೆಟರ್ ಓದ್ತಾ ಇರ್ತಾರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ, ಅಲ್ಲಿಂದ ಒಂದು ಟೀಮ್ ಫಾರ್ಮ್ ಮಾಡ್ತಾರೆ, ಆ ಡೆಲ್ಲಿಯಲ್ಲಿ ಇರತಕ್ಕಂಥ ಆ ಟೀಮ್ ಅನ್ನ ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರಿಂದ ಸಾಕಷ್ಟೊಂದು ಡಿಜಿ ಹಾಗೂ ಕಮಿಷನರ್ ರೇಟ್ ಅವರನ್ನು ಅಲ್ಲಿಗೆ ಕರೆಸಿಕೊಂಡು ಮಾತಾಡ್ತಾರೆ. ಅದಾದ ನಂತರ ಸಾಕಷ್ಟು ಮಾಹಿತಿಗಳನ್ನ ಏರಿಯಾದ ಬರ್ತಾರೆ, ಅಂದ್ರೆ ಎಲ್ಲಿ ಕೊಲೆ ಆಗಿದೆ ಬಳ್ಳಾರೆ ಅಂತ ಹೇಳಿದೀವಿ, ಅಲ್ಲಿಗೆ ತನಿಖಾ ತಂಡ ಅಲ್ಲಿಗೆ ಭೇಟಿಯನ್ನು ನೀಡ್ತಾರೆ. ಜೊತೆಗೆ ಆ ಎಸ್ ಪಿ ಅಂದ್ರೆ ಪುತ್ತೂರು ಎಸ್ ಪಿ ಯಾವೆಲ್ಲ ತನಿಖೆಗಳನ್ನ ಕೈಗೊಂಡು ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಅನ್ನ ಬಿಟ್ಟು ಅಲ್ಲಿ ವಶಪಡಿಸಿಕೊಂಡಂತ ಒಂದು ಅಂಶಗಳಾಗಿರ್ಬೋದು, ಜೊತೆಗೆ ಎಫ್ ಎಸ್ ಎಲ್ ಟೀಮ್ ಅನ್ನ ಕರೆಸಿಕೊಂಡಿರ್ಬೋದು, ಯಾಕಂದ್ರೆ ಕೊಲೆ ಆರೋಪಿಗಳಲ್ಲಿ ಸಿಕ್ಕಿರ್ತಕ್ಕಂಥ ಫಿಂಗರ್ ಪ್ರಿಂಟ್ಸ್ ಯಾರ್ಯಾರ್ದು, ಏನೇನಾಗಿದೆ, ಅವ್ರು ಎಲ್ಲಿದ್ರು, ಟವರ್ ಡಂಪ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿಗಳನ್ನ ಎನ್ಐಎ ಪಡಿತಾ ಹೋಗ್ತಾ ಇರ್ತಕ್ಕಂಥದ್ದು. ಇದು ಒಂದು ಪೊಲೀಸರ ಇನ್ವೆಸ್ಟಿಗೇಷನ್. ಎನ್ಐಎ ತಂಡ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದು ಯಾವ ರೀತಿ ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಜೊತೆಗೆ ಈ ಹಿಂದೆ ಅಂದ್ರೆ ಆರೋಪಿಗಳ ಹಿಂದೆ ಇರ್ತಕ್ಕಂಥ ಕುಟುಂಬದ ಹಿಂದೆ ಇರ್ತಕ್ಕಂಥ ಒಂದು ಕಂಪ್ಲೀಟ್ ಫ್ಯಾಮಿಲಿಯ ಒಂದು ರೆಸಲ್ಯೂಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಫ್ಯಾಮಿಲಿ ಡೀಟೇಲ್ಸ್ ಗಳನ್ನ ಪಡ್ಕೊಳ್ತಾರೆ. ಆರೋಪಿಗಳ ಜನ್ಮ ಜಾಡಾಡ್ತಾನೆ ಏನಂತ ಹೇಳ್ತೀವಿ ಅಂದ್ರೆ ಅವನು ಈ ಹಿಂದೆ ಕೂಡ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ, ಈತನನ್ನೇ ಟಾರ್ಗೆಟ್ ಮಾಡಿದ್ದೆ ಯಾಕೆ, ಪ್ರವೀಣ್ಗೂ ಇದರ ಏನಾದ್ರು ಲಿಂಕ್ ಇದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಗಳನ್ನ ಒಂದು ಫೈಲ್ ಗಳನ್ನ ರೆಡಿ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಎಷ್ಟು ಜನ ಆರೋಪಿಗಳು ಕೂಡ ಭಾಗಿಯಾಗಿದ್ರೆ ಅವರೆಲ್ಲರದು ಫೈಲ್ ಗಳನ್ನ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡೋಗಿ ಆರೋಪಿಗಳನ್ನ ಬಂಧಿಸಿ ಕಂಪ್ಲೀಟ್ ಆಗಿ ತನಿಖೆಯನ್ನು ಕೈಗೊಳ್ತಾರೆ. ಇದು ಬೇರೆ ಆರೋಪಿಗಳಂದ್ರೆ ಏನೊಂದು ತಪ್ಪಿತಸ್ಥ ಅಲ್ಲದೆ ಆರೋಪಿಗಳು ಏನಂದಿದ್ದೆ ಅವ್ರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗ್ಬಾರ್ದು, ಜೊತೆಗೆ ಯಾರು ತಪ್ಪಿಸ್ತಸ್ಥರಿದ್ರು ಅವರ ಮಾತ್ರ ಶಿಕ್ಷೆ ಆಗ್ಬೇಕು ಅನ್ನೋದು ಎನ್ಐಎ ಅಂಶವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ತನಿಖೆಯನ್ನು ಮಾಡಿ ಆರೋಪಿಗಳಿಗೆ ಕಠಿಣ ಕ್ರಮವನ್ನ ಶಿಕ್ಷೆಯನ್ನು ಕೂಡ ಜರುಗಿಸುವಂತ ಅಂಶ ಆಗಿರ್ತಕ್ಕಂಥ ಎನ್ಐಎ ತಂಡದ್ದು. ಚೈತ್ರ ಓಕೆ, ಧನ್ಯವಾದಗಳು ಮಂಜುನಾಥ್ ತಮಿಳ ಮಾಹಿತಿಗಾಗಿ.